ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಮಂಗಳೂರಿನಲ್ಲಿ ಭಾರಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಕಾರಣ, ಒಂದ್ ಕಡೆ ಗಣೇಶ ವಿಸರ್ಜನೆ ಕಾರ್ಯಕ್ರಮಗಳಿದ್ರೆ ಇನ್ನೊಂದ್ ಕಡೆ ಬಕ್ರೀದ್ ಹಬ್ಬ ನಗರದಲ್ಲಿದೆ. ಹೀಗಾಗಿ ಮಂಗಳೂರು ಪೊಲೀಸರು ಭಾರಿ ಬಿಗಿ ಭದ್ರತೆಯನ್ನು ಏರ್ಪಡಿಸಿದ್ದಾರೆ. ಇದಕ್ಕಾಗಿ RAF ಪಡೆಯ ಒಂದು ಪ್ಲಾಟೂನ್ ಮಂಗಳೂರಿಗೆ ಆಗಮಿಸಿದ್ದು ನಗರಾದ್ಯಂತ ಮಿಂಚಿನ ಫ್ಲಾಗ್ ಮಾರ್ಚ್ ನಡೆಸಿದೆ. ಮೊದಲೇ ಮಂಗಳೂರು ಹೇಳಿ ಕೇಳಿ ಕೋಮು ಸೂಕ್ಷ್ಮ ಪ್ರದೇಶ. ನಗರದಲ್ಲಿ ಸಣ್ಣ ಪುಟ್ಟ ಕ್ಷುಲ್ಲಕ ಘಟನೆಗಳು ಕೂಡ ಕೋಮು ಗಲಭೆಗಳಾಗಿ ಪರಿವರ್ತನೆಗೊಂಡ ಹಲವಾರು ಉದಾಹರಣೆಗಳಿವೆ. ಹೀಗಾಗಿ ಮಂಗಳೂರು ನಗರಕ್ಕೆ RAF ಪಡೆಯ ಒಂದು ಪ್ಲಟೂನ್ನ ತರಿಸಲಾಗಿದೆ. September 1 ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಕ್ರೀದ್ ಹಬ್ಬ ಆಚರಿಸಲು ನಿರ್ಧರಿಸಲಾಗಿದೆ. ಈ ಸಂದರ್ಭದಲ್ಲಿ ಅಹಿತಕರ ಘಟನೆಗೆ ಆಸ್ಪದ ಕೊಡಬಾರದು ಎಂಬ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ RAF ಪಡೆಯನ್ನು ಕರೆಸಲಾಗಿದೆ. ಒಂದು ಕಡೆ ಮುಸ್ಲಿಂ ಧರ್ಮೀಯರ ಹಬ್ಬ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಹಿಂದೂ ಯುವ ಸೇನೆ ವತಿಯಿಂದ ಪೂಜಿಸಲಾಗುತ್ತಿರುವ ಗಣೇಶ ವಿಸರ್ಜನೆ September 2 ನೆರವೇರಲಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಕೂಡ ನಡೆಯಲಿದ್ದು, ಈ ವೇಳೆ ಅಗತ್ಯ ಭದ್ರತೆಗಾಗಿ ಈ ಪ್ಲಟೂನ್ ನೆರವಾಗಲಿದೆಯಂತೆ. ಈ ಎರಡು ಹಬ್ಬಗಳಾದ ನಂತರ ಮಂಗಳೂರಿನಲ್ಲಿ ಸಾಲು ಸಾಲು ಪ್ರತಿಭಟನೆಗಳಿವೆ. ಹೌದು, BJP ಯುವ ಮೋರ್ಚಾ ವತಿಯಿಂದ September 7 ಬೃಹತ್ ಪ್ರತಿಭಟನಾ ಸಭೆ ಕೂಡ ಮಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಈ ಪ್ರತಿಭಟನೆಯಲ್ಲಿ 10,000 ಹೆಚ್ಚು BJP ಯುವ ಮೋರ್ಚಾ ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆಯಂತೆ. ಹೀಗೆ ಪ್ರತಿಭಟನೆ, ಗಣೇಶ ವಿಸರ್ಜನೆ, ಬಕ್ರೀದ್ ಹಬ್ಬ ಸೇರಿದಂತೆ ಎಲ್ಲ ವಿಚಾರಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ RAF ಪಡೆಯನ್ನು ಮಂಗಳೂರಿಗೆ ಕರೆಸಿಕೊಂಡಿದೆ. ಬೆಂಗಳೂರಿನಿಂದ ಬಂದಿರುವ 150 ಜನರ RAF ತಂಡದೊಂದಿಗೆ ಮಂಗಳೂರು ಪೊಲೀಸರು ಮಂಗಳೂರಿನ ರಸ್ತೆಗಳಲ್ಲಿ ಫ್ಲಾಗ್ ಮಾರ್ಚ್ ನಡೆಸಿದರು. ಈ ಮೂಲಕ ನಗರದ ಜನರಲ್ಲಿ ಧೈರ್ಯ ತುಂಬಿದರು, ಇನ್ನೊಂದೆಡೆ ಸಮಾಜ ಘಾತುಕ ಶಕ್ತಿಗಳಿಗೆ ಎಚ್ಚರಿಕೆ ನೀಡಿದರು. ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.